ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಚಿಲ್ಲರೆ ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪ ಹಿಂದಿರ್ತಕ್ಕಂಥ ಪರಿಶ್ರಮದ ಬಗ್ಗೆ ನಾನು ಹೇಳಬೇಕು ಅಂತ ಮಾಡಿದ್ದೀನಿ. ನೀವಿನ್ನೂ ಚಿಂಗಾರಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಲ್ಲಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಚಿಂಗಾರಿ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಮತ್ತು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಎಂಬುದರ ಬಗ್ಗೆ ಒಂದು ವಿಡಿಯೋನ ಸಹ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಆ ವಿಡಿಯೋನು ಸಹ ನೀವು ನೋಡಿ. ಅದರಲ್ಲಿ ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಇದ್ದಾಗ ಹೆಚ್ಚು ಜನರು ಅದನ್ನು ಯೂಸ್ ಮಾಡ್ತಾರೆ. ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಈಗ ಎಲ್ಲರೂ ಚಿಂಗಾರ ಕಡೆ ಮುಖವನ್ನು ಮಾಡ್ತಾರೆ. ಎಲ್ಲ ಚಿಂಗಾರ ಕಡೆ ಮುಖವನ್ನು ಅಂದರೆ ಚಿಂಗಾರಿ ಅಪ್ಲಿಕೇಶನ್ ಕಡೆ ಬಂದು ಚಿಂಗಾರಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಚಿಂಗಾರಿ ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಈ ಅಪ್ಲಿಕೇಶನ್ 2019ರಲ್ಲಿ ಬೆಂಗಳೂರಿನ, ನಮ್ಮ ಕರ್ನಾಟಕದವರೇ ಆದ ಬೆಂಗಳೂರಿನ ಮೂಲದವರಾದ ಬಿಸ್ವತ್ ನಾಯಕ್ ಮತ್ತು ಸಿದ್ಧಾರ್ಥ್ ಗೌತಮ್ ಎಂಬ ಇಬ್ಬರು ಪ್ರೋಗ್ರಾಮ್ಗಳು ತಮ್ಮ ಫ್ರೀ ಇದ್ದ ಟೈಮ್ನಲ್ಲಿ ಈ ಅಪ್ಲಿಕೇಶನನ್ನು ತಾವೇ ತಯಾರು ಮಾಡಿರ್ತಾರೆ. ಹಾಗೆ ಫ್ರೆಂಡ್ಸ್, ಹೇಳ್ಬೇಕಪ್ಪ ಅಂತಂದರೆ ಟಿಕ್ಟಾಕ್ನಲ್ಲಿ ಹೇಗೆ ನಾವು ವಿಡಿಯೋ ಮಾಡ್ತಿದ್ವಿ, ಹೇಗೆ ಅಪ್ಲೋಡ್ ಮಾಡ್ತಿದ್ವಿ, ಈ ಚಿಂಗಾರಿ ಅಪ್ಲಿಕೇಶನಲ್ಲೂ ಸಹ ನಾವು ವಿಡಿಯೋನ ಮಾಡ್ಬೋದು, ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಹಾಗೆ ಡೌನ್ಲೋಡನ್ನು ಮಾಡ್ಬೋದು. ಜೂನ್ 10ರಲ್ಲಿ ಈ ಅಪ್ಲಿಕೇಶನ್, ಅಂದರೆ ಜೂನ್ 10 ಬುಧವಾರ, ಈ ಅಪ್ಲಿಕೇಶನ್ನ 1 ಲಕ್ಷ ಜನರು ಡೌನ್ಲೋಡನ್ನು ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಈಗ ನೀವು ಸದ್ಯಕ್ಕೆ ನೋಡಿದರೆ ಇದು ಇನ್ಕ್ರೀಸ್ ಆಯ್ತಾ 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 ಹೋಗ್ತಾ ಇದೆ. ಏನಿಲ್ಲ ಅಂದರೂ ಮಿನಿಮಮ್ 5 ಲಕ್ಷದವರೆಗೆ ಈ ಅಪ್ಲಿಕೇಶನನ್ನು ಜನರು ಇದುವರೆಗೆ 5 ಲಕ್ಷದವರೆಗೆ ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ನನಗೆ ಚಿಂಗಾರಿ ಅಪ್ಲಿಕೇಶನ್ ಬಗ್ಗೆ ಗೊತ್ತಿರತಕ್ಕಂಥ ಮಾಹಿತಿ. ಈ ಮಾಹಿತಿಯನ್ನು ನಾನು ಎಲ್ಲಿ ತೆಗೆದುಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿಪ್ಪ ಅಂತಂತಂದರೆ, ಇಂಗ್ಲೀಷ್ನಲ್ಲಿ ಎಕನಾಮಿಕ್ ಟೈಮ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಹೋಗಿ ವಿಸಿಟ್ ಮಾಡಿಕೊಟ್ಟು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನನ್ನ ಯೂಟ್ಯೂಬ್ ಚಾನಲ್ ನೇರವಾಗಿ ಸಬ್ಸ್ಕ್ರೈಬ್ ಆಗೋದು.